ರೆಕಾರ್ಡ್ ಇರುತ್ತೆ ಅಲ್ಲೂ ಯಾವುದು ದಾಖಲೆಗಳಿಲ್ಲ ಅಂತ ಅಂದಾಗ ಏನು ಮಾಡ್ತೀವಿ ಮಹಾಜರ ಮಾಡ್ತಾ ಇದೀವಿ ಸೋ ಮಹಾಜರದಲ್ಲಿ ಪಂಚನಾಮ ಪಂಚನಾಮ ಮಾಡಿ ಸೈನ್ ಎಲ್ಲ ತಗೋತಾ ಇದೀವಿ ಅದಕ್ಕೆ ಮನೆಯಲ್ಲಿ ಯಾರಿದ್ದಾರೆ ಬೇರೆಯವರೆಲ್ಲ ಅದು ಸೈನ್ ಮಾಡಿದ್ರೆ ಏನಾಗುತ್ತಂದ್ರೆ ಅದನ್ನ ನಾವು ಗರುಡ ಅಪ್ಲಿಕೇಶನ್ ಅಪ್ಲೋಡ್ ಮಾಡ್ತೀವಿ ಅಪ್ಲೋಡ್ ಮಾಡಿದ್ರೆ ನೆಕ್ಸ್ಟ್ ಏನೋ ಡಿಲಿಷನ್ ಹೋಗ್ಬಿಡುತ್ತೆ ಫಾರ್ಮ್ 7 ಜನರೇಟ್ ಆಗುತ್ತೆ ಲಾಸ್ಟ್ ಡೇಟ್ ಏನಿದೆ ಸರ್ ಏನು ಹೇಳಿ ಲಾಸ್ಟ್ ಡೇಟ್ ಏನಿದೆ ಇಲ್ಲ ಇದಕ್ಕೆ ಲಾಸ್ಟ್ ಡೇಟ್ ಅಂತ ಏನಿಲ್ಲ ಬಟ್ ಜನವರಿ ತಿಂಗಳು ಏನಾಗುತ್ತಂದ್ರೆ ನಮ್ದು ಸ್ಪೆಷಲ್ ಸಮರಿ ರಿವಿಷನ್ ಅಂತ ಪ್ರೋಸೆಸ್ ಅಲ್ಲಿಗೆ ಎಂಡ್ ಆಗಿ ಒಂದು ಹೊಸ ಮತದಾರರ ಪಟ್ಟಿಯನ್ನು ನಾವು ಇದು ಮಾಡ್ತೀವಿ ಅನೌನ್ಸ್ಮೆಂಟ್ ಆಗುತ್ತೆ ಜನವರಿಯಲ್ಲಿ ಅಲ್ಲಿದನ್ನ ಕಂಪ್ಲೀಟ್ ಆಗಬೇಕು ಅಂತ ಇರುತ್ತೆ ಬಟ್ ಆಲ್ಮೋಸ್ಟ್ ಕರ್ನಾಟಕ ಎಪಿಕ್ ಕಾರ್ಡ್ ಅವರೇ ಇದ್ದಾರೆ ರಾಯಚೂರು ನಗರ ಪ್ರದೇಶದಲ್ಲಿ ಸೋ ಡಿಸಿ ಸರ್ ಕೂಡ ನನಗೆ ನೋಡಲ್ ಅಧಿಕಾರಿಯಾಗಿ ಮಾಡಿದ್ದಾರೆ ರಾಯಚೂರು ಅರ್ಬನ್ಕ್ಕೆ ಸಂಬಂಧಪಟ್ಟಂತೆ ಅದೇ ರೀತಿ ನಾನು ಕೂಡ ನಮ್ಮ ಹಂತದಲ್ಲಿ ತಹಸೀಲ್ದಾರ್ ಹಂತದಲ್ಲಿ ಕೂಡ ಎಲ್ಲ ಸಿಬ್ಬಂದಿಗಳನ್ನು ಕರೆದು ಬಹಳಷ್ಟು ಸಲ ಮೀಟಿಂಗ್ ಕೂಡ ಮಾಡಿದ್ದೀವಿ ಆಮೇಲೆ ಇವತ್ತು ಸಿಎಂಸಿ ಲೂ ಕೂಡ ನಾನು ಮೀಟಿಂಗ್ ಕೂಡ ಮಾಡಿದ್ದೀನಿ ನಾಳೆ ಸಿ ಕೌನ್ಸಿಲರ್ ಕೂಡ ಮೀಟಿಂಗ್ ಕೂಡ ಕರೆದಿದ್ದೀನಿ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಈ ಪ್ರೋಸೆಸ್ ಯಾಕೆ ಪ್ರಾರಂಭ ಆಗಿದೆ ಅಂತಂದ್ರೆ ಪ್ರತಿಯೊಬ್ಬರ ವೋಟರ್ ಐಡಿಗೆ ಆಧಾರನ ಲಿಂಕ್ ಮಾಡೋದ್ರಿಂದ ಯಾರು ಡಬಲ್ ವೋಟರ್ಸ್ ಇರ್ತಾರೆ ಆಮೇಲೆ ಕೆಲವೊಂದು ಡೆತ್ ಆಗಿರೋರಾಗಿರಲಿ ಪರ್ಮನೆಂಟ್ಲಿ ಮೈಗ್ರೇಟೆಡ್ ಆಗಿರಲಿ ಅವರನ್ನು ಏನು ಮಾಡಬಹುದು ಅಂದ್ರೆ ಡಿಲೀಷನ್ ಮಾಡಬಹುದು ಅಂದ್ರೆ ತುಂಬಾ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ತುಂಬಾ ಟ್ರಾನ್ಸ್ಪರೆನ್ಸಿ ಇರುತ್ತೆ ಆ ಉದ್ದೇಶದಿಂದ ಈ ಕಾರ್ಯಾಗಾರ ಪ್ರಾರಂಭವಾಗಿದ್ದು ಅದೇ ರೀತಿಯಲ್ಲಿ ಏನಂತಂದ್ರೆ ನಮ್ಮ ನಾನು ರಾಯಚೂರು ನಗರದ ಜನರಲ್ಲಿ ಏನು ಕೇಳಿಕೊಳ್ಳೋದು ಏನಂತಂದ್ರೆ ನಮ್ಮ ಸಿಬ್ಬಂದಿಯವರು ಮನೆಗಳಲ್ಲಿ ಹೋದಾಗ ಕೆಲವೊಬ್ಬರು ಏನ್ ಮಾಡ್ತಾರೆ ಅಂತಂದ್ರೆ ಇದು ಕಂಪಲ್ಸರಿ ಅಲ್ಲ ದಾಖಲೆಗಳನ್ನು ಕೊಡೋದಿಲ್ಲ ಆ ರೀತಿ ಎಲ್ಲ ತಿರಸ್ಕಾರ ಎಲ್ಲ ಮಾಡ್ತಾ ಇದ್ದಾರೆ ಎಲ್ಲ ತಿರಸ್ಕಾರ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂದ್ರೆ ಇದು ಒಂದು ಸರ್ಕಾರದ ಯೋಜನೆ ತುಂಬಾ ಅತಿ ಜರೂರು ಇದು ಅಟ್ಮೋಸ್ಟ್ ಪ್ರಯಾರಿಟಿ ಕೊಟ್ಟು ತಾವು ಇದಕ್ಕೆ ಸಹಕಾರ ಮಾಡಬೇಕು ನಾವು ಕೇಳ್ತಾ ಇರೋದು ಒಂದು ವೋಟರ್ ಐಡಿ ಮತ್ತು ಆಧಾರ್ ಎರಡು ಮಾತ್ರ ಬೇರೆ ಯಾವುದೇ ರೀತಿಯಲ್ಲಿ ದಾಖಲೆಗಳನ್ನು ಕೇಳ್ತಾ ಇಲ್ಲ ಅದನ್ನು ಜಸ್ಟ್ ನಂಬರ್ಸ್ ತೊಗೊಂಡು ತಾವಿಗೆ ಮತ್ತು ರಿಟರ್ನ್ ಕೂಡ ಕೊಡ್ತೀವಿ ಇದು ಒಂದು ಅಭಿಯಾನಕ್ಕೆ ತಾವೆಲ್ಲ ಸಹಕಾರ ಮಾಡಿದರೆ ನಮ್ಮ ರಾಯಚೂರು ನಗರ ಪ್ರದೇಶದಲ್ಲಿ ನಮಗೆ ಮೋರ್ ದೆನ್ 90% ನಮಗೆ ಟಾರ್ಗೆಟನ್ನು ಅಚೀವ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಈ ನಾನೇ ಎ ಸಿ ಆಗಿ ಕೆಲವೊಬ್ಬರು ಮನೆಗೆ ವಿಸಿಟ್ ಹೋದಾಗ ಕೆಲವೊಬ್ಬರು ಬಿಂಗ್ ಎಜುಕೇಟೆಡ್ ಆಗಿ ಡಾಕ್ಟರ್ಸ್ಗಳು ಇದ್ದು ಕೂಡ ಕೆಲವೊಬ್ಬರೆಲ್ಲ ದಾಖಲೆಗಳು ಕೊಡ್ತಿರ್ಲಿಲ್ಲ ಬಟ್ ನಾನು ಕೂಡ ಬಿಡಲಿಲ್ಲ ಕೊಡೋ ತನಕ ಜೋಡಣೆ ಆಧಾರ ವೋಟರ್ ಐ ಡಿ ತೊಗೊಂಡು ಆಧಾರ್ ಲಿಂಕ್ ಮಾಡಿನೇ ನಾನು ಅವರಿಗೆ ಇದು ಮಾಡಿದ್ದೆ.